ದಿಸ್ ಇಸ್ ದಿ ಮೋಸ್ಟ್ ಕರಪ್ಟ್ ಗವರ್ನಮೆಂಟ್ ಇನ್ ಮೈ ಲೈಫ್ ಅಲ್ಲಿ ನೋಡಿರೋದು. ನೀವು ಟೆಂಡರ್ ಹಾಕ ಹೋಗಿ ಏನೇನು ಮಾಡ್ತೀರಿ ಅಂತ ನಮಗೆಲ್ಲ ಗೊತ್ತು. 20% 30% ಬಿಲೋ ಹೋಗ್ತೀರಾ ಪಾಪ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹೇಳ್ತಾನೆ ಅಂತ, ಏ ನೀವೆಲ್ಲ ಕೆಲಸ ನೀವೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಬಂದಿದೆ, ನಿಮ್ಮ ಕೆಲಸ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಯಾವ ಪಕ್ಷದವರಾಗಿರಲಿ ಯಾವ ಪಕ್ಷದಲ್ಲಿ ಇಲ್ದೇ ಇರ್ತಕ್ಕಂಥವ್ರು ಇರಲಿ, ಜನರಿಗೆ ಅಧಿಕಾರ ಬಂದ ಮೇಲೆ ನಾವು ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿ ಬದ್ಧತೆಯಿಂದ ನಮ್ಮ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. 2 ತಿಂಗಳಿಂದ ಹೋರಾಟ ಮಾಡ್ತಾ ಬಂದಿದ್ವಿ. 40% ಭ್ರಷ್ಟಾಚಾರ ನಡೀತಾ ಇದೆ ಇದೆ ಕರ್ನಾಟಕದಲ್ಲಿ, ಅದನ್ನು ಕಡಿಮೆ ಮಾಡಿ ಅಂತ ಎಲ್ಲಾ ಇಲಾಖೆಯಲ್ಲಿ ನಡೆದಂತ ಕೆಲಸ ಕಾರ್ಯಗಳನ್ನ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅನ್ನೋಂತ ಮಾತನ್ನ ಹೇಳಿದ್ದೆ ತಪ್ಪು ಅನ್ನೋದಾದ್ರೆ ಅವರು ಜನರ ಪರವಾಗಿ ನ್ಯಾಯ ಕೇಳಬಾರ್ದ? ಮಾನ್ಯ ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡಿದ್ವಿ, ಅವರು ಕೂಡ ಕೆಲವು ಅಶ್ಯೂರೆನ್ಸ್ ಕೊಟ್ಟಿದ್ರು. ಚೀಫ್ ಮಿನಿಸ್ಟರ್ ಮಾತಿಗೆ ಗೌರವ ಇಲ್ಲ ಅನ್ನೋದು ನಾವು. ಗುತ್ತಿಗೆದಾರರಿಗೆ ಏನು ರಾಜಾರಾಜ ನಿಮ್ಗೆ ಬಿಟ್ಬಿಡ್ಬೇಕು ನಿಮ್ಗೆ ಇಷ್ಟ ಬಂದಾಗೆ? ಯಾರೋ ಒಬ್ಬ ಅವಿವೇಕಿ ಒಬ್ಬ PWD ಅಧಿಕಾರಿ, ನೀವು ಟೆಂಡರ್ ಹಾಕ ಹೋಗಿ ಏನೇನು ಮಾಡ್ತೀರಿ ಅಂತ ನಮಗೆಲ್ಲ ಗೊತ್ತು. ಎಲ್ಲ ಪಕ್ಷದವರು ಇದ್ದಾರೆ. ಕರಪ್ಷನ್ ಈಸ್ ನಾಟ್ ವಿಧಾನಿಸ್ಟಿಕ್ BJP ಕಾಂಗ್ರೆಸ್ JDS ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. 20% 30% ಬಿಲೋ ಹೋಗ್ತೀರಾ, ಹೆಂಗೆ ಹೋಗ್ತೀರಿ ನೀವು? ನಿಮ್ಗೆ ತಪ್ಪಿಲ್ವಾ? ಸರ್ಕಾರ ಹೇಳಿದ್ರ, ಮಂತ್ರಿಗಳು ಹೇಳಿದ್ರ? ನಾಚಿಕೆ ಇಲ್ಲ ಜನ. 10% ಕೆಲಸಕ್ಕೆ ನೀವು ಕೆಲಸ ಕೊಡಬೇಕು, 10% ಕೊಡಿ ಅಂತ ಕೇಳ್ತಾರಲ್ಲ ಇವ್ರದ್ದು ನಮ್ಮ ಇದು ಜನಪ್ರತಿನಿಧಿಗಳ ಮಾನ ಮರ್ಯಾದೆ ಇದೆ. 20% 30% ಬಿಲೋಗೆ ಹೋಗಿ ನೀವು ಹಂಗಾದ್ರೆ ಹೆಂಗೆ ಕೆಲಸ ಮಾಡ್ತೀರಿ ನೀವು? ಇವತ್ತು ನೋಡ್ರಿ, ಚೀಫ್ ಇಂಜಿನಿಯರ್ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ, ಸೆಕ್ರೆಟರಿ ಮಟ್ಟದಲ್ಲಿ, ಕೋಲಾರ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಬಿಲೋಗೆ ಎಲ್ಲ ನಾವು ಹೋಗ್ತೇನೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಗೆ ಹೆಸರುವಾಸಿ ಆದಂಥ ಗುತ್ತಿಗೆದಾರ ನೀವು. ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರೀತಾ ಇದ್ದೀವಿ, ಅಪ್ರಿಷಿಯೇಟಿಂಗ್ ದಿ ಪ್ರೈಮ್ ಮಿನಿಸ್ಟರ್. ಇದನ್ನು ಗುತ್ತಿಗೆದಾರ ಸಂಘ ಕಟ್ಕೊಂಡಿದ್ರು, ಒಳ್ಳೆ ಕೆಲಸ ಕಳಿಸಿ. ನಾವೇನಾದರೂ ಅದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯವಾದರೆ ನಮ್ಮನ್ನು ಬೇಕಾದ ಜೈಲಿಗೆ ಕಳಿಸಿವಿ ಆಲ್ರೆಡಿ. ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಇಚ್ಛಾಶಕ್ತಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡೋಕೆ ಬಂದಾಗ ನೀವು ಅವ್ರನ್ನ ಹತ್ತಿಕ್ತೀರಿ ಅಂತ ಹೇಳಿದ್ರೆ, ನೀವು ಎಷ್ಟು ಡಾಮಿನೇಟ್ ಮಾಡ್ಕೊಂಡಿದ್ರಿ ಜಿಲ್ಲೆಯಲ್ಲಿ ಕೆಲವು ಗುತ್ತಿಗೆದಾರ ಅನ್ನೋದು ಇದ್ರ ಮುಖ ಗೊತ್ತಾಗುತ್ತೆ. 40% ಕರಪ್ಷನ್ ಇದೆ ಅನ್ನೋದು ವಿ ಆರ್ ರೆಡಿ ಟು ಪ್ರೂವ್. ಎಲ್ಲರ ಕಾಮಗಾರಿಗಳನ್ನ ಪರಿಶೀಲನೆ ಮಾಡ್ತಾರೆ, ಪಾರದರ್ಶಕವೂ ಆಗುತ್ತೆ. ಇಲ್ಲ ಆನ್ಸರ್ ಬರುತ್ತೆ. ಎಂಟೈರ್ ಸಿಸ್ಟಮ್ ಇಸ್ ವೆರಿ ಬ್ಯಾಡ್. ಎಲ್ಲ MLAಗಳು 10% 15% ಕೇಳಿದ್ರೆ ಯಾರು ಮಾಡಿದ್ದಾರೆ ಅಂತಂದ್ರೆ, ಯಾರು 30% 20% ನೀವು ಹೋಗಿ ಅಲ್ಲಿ ಬಿಲ್ಲೋ ಹೋಗಿ ಕೆಲಸ ಮಾಡ್ಕೊಂಡಿರೋರು ಬಂಡವಾಳನೂ ಅಲ್ಲಿ ಗೊತ್ತಾಗುತ್ತೆ. ವೀಕ್ಷಕರೇ, ಮೊನ್ನೆಯಷ್ಟೇ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುನಿರತ್ನ ಅವರ ಮೇಲೆ ಗುತ್ತಿಗೆದಾರರು 40% ಕಮಿಷನ್ ಆರೋಪ ಮಾಡಿದ್ರು. ಈಗ ಈ ವಿಷಯಕ್ಕೆ ಸಂಬಂಧಿಸಿದಂತೆ KHF ತಾಲೂಕಿನ ಮಾಜಿ ಶಾಸಕ ವೈ ಸಂಪಂಗಿ ಪತ್ರಿಕಾಗೋಷ್ಠಿ ಕರೆದು ಗುತ್ತಿಗೆದಾರರ ಅಸಲಿ ಬಂಡವಾಳವನ್ನ ಬಯಲು ಮಾಡಿದ್ದಾರೆ. ಹೌದು ವೀಕ್ಷಕರೇ, ಎಂದು ಮಾತನಾಡಿದ ಮಾಜಿ ಶಾಸಕ ವೈ ಸಂಪಂಗಿ, ಗುತ್ತಿಗೆದಾರರ ಮೇಲೆ ಕಳಪೆ ಕಾಮಗಾರಿ, 30-35% ಕಮಿಷನ್, ಕೆಲವೆಡೆ ಕಾಮಗಾರಿಯೇ ನಡೆಯದೆ ಬಿಲ್ ಮಾಡಿರುವ ಬಗ್ಗೆ ಆರೋಪಗಳ ಸುರಿಮಳೆಗೈದಿದ್ದಾರೆ. ಮತ್ತು ಮಾನ್ಯ ಸಚಿವರು ಕಳಪೆ ಕಾಮಗಾರಿ ಲೂಟಿಕೋರರಾದ ಗುತ್ತಿಗೆದಾರರಿಗೆ ನಿಷ್ಠೆ ಬದ್ಧತೆಯಿಂದ ಕೆಲಸ ಮಾಡಿ, ಕಳಪೆ ಕಾಮಗಾರಿ ಸೂಕ್ತ ತನಿಖೆ ನಡೆಸಿ ಲೋಪದೋಷಗಳು ಕಂಡರೆ ಅಂತಹವರ ಲೈಸೆನ್ಸ್ ರದ್ದು ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆ ನೀಡಿದ್ರು. ಇದಕ್ಕೆ ಕೆರಳಿದ ಗುತ್ತಿಗೆದಾರರು ಆಧಾರಗಳಿಲ್ಲದೆ ಸುಖ ಸುಮ್ಮನೆ ಜಿಲ್ಲೆಯ ಅಭಿವೃದ್ಧಿಯ ಕಡೆ ಮುಖ ಮಾಡಿರುವ ಮಾನ್ಯ ಉಸ್ತುವಾರಿ ಸಚಿವರ ಮೇಲೆ 40% ಕಮಿಷನ್ ಆರೋಪ ಹೊರಿಸಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ದೂರು ದಾಖಲಿಸಿಕೊಂಡು ಜಿಲ್ಲೆಗೆ ವಿಶೇಷ ತಂಡ ಕಳುಹಿಸಿ ಸಂಪೂರ್ಣ ತನಿಖೆ ಆಗಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಪತ್ರ ಬರೆದು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ನಮಸ್ಕಾರ. ಇವತ್ತು ಕರೆದಂತ ಈ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರ, ಕಳೆದ 2-3 ದಿನಗಳಿಂದ ನೀವು ಈ ರಾಜ್ಯಾದ್ಯಂತ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ಸುದ್ದಿ ಬರ್ತಕ್ಕಂಥದ್ದು ನಿಮ್ಗೆಲ್ಲ ನೋಡಿದೀರ. ಅದರ ವಸ್ತುಸ್ಥಿತಿಯನ್ನ ನಾವು ಈ ಜಿಲ್ಲೆಯಲ್ಲಿದ್ದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಅಪಪ್ರಚಾರ ಮತ್ತು ಆರೋಪ ಮಾಡಿರ್ತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ನಾವು ಇಲ್ಲೇನು ನಡೀತಿದೆ, ಅವತ್ತೇನು ನಡೀತು ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಹೇಳಲೇಬೇಕಾಗುತ್ತೆ. ಕಳೆದ 19 ತಾರೀಕು ಜಿಲ್ಲಾ ಮಟ್ಟದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಯೋಜನೆಯನ್ನು ಮಾಡಿದ್ರು, ಜಿಲ್ಲಾಧಿಕಾರಿಗಳು ಸಭೆಯನ್ನು ಕರೆದಿದ್ದರು.
ಆ ಸಭೆಯಲ್ಲಿ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ನಮ್ಮ ಉಸ್ತುವಾರಿ ಮಂತ್ರಿಗಳು ಪ್ರತಿ ಇಲಾಖೆಯಲ್ಲಿ ರಾಜ್ಯ ಸರ್ಕಾರದಿಂದ ಈ ಜಿಲ್ಲೆಗೆ ಬಂದಂತ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಆಗಬೇಕು, ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಬೇಕು, ಮತ್ತು ಜಿಲ್ಲೆಯೆಲ್ಲ ಎಲ್ಲೆಲ್ಲಿ ಸಾರ್ವಜನಿಕರ ಅಹವಾಲುಗಳೇನಿತ್ತು ಮಂತ್ರಿಗಳು ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ದೂರುಗಳನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಆ ದೂರುಗಳ ಆಧಾರದ ಮೇಲೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದ್ರು. ಗುಂಡಿಗಳು ಬಿದ್ದಿರ್ಬೋದು, ರಸ್ತೆ ಗುಂಡಿಗಳಿರ್ಬೋದು, ಕಾಮಗಾರಿಗಳು ಮಾಡಿದಂಥ ಸಂದರ್ಭದಲ್ಲಿ ಗುಣಮಟ್ಟದ ಕಾಮಗಾರಿಗಳು ಇಲ್ಲದೇ ಇರತಕ್ಕಂಥದ್ದು, ಮತ್ತು ಈ ಮಳೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬಹುತೇಕ ಕಾಲಕಾಲಕ್ಕೆ ಮಳೆ ಬೀಳ್ತಕ್ಕಂಥ ಹಿನ್ನೆಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಅನೇಕ ಕಡೆ ಬೆಳೆದಂಥ ಬೆಳೆಗಳಿಗೆ ಪರಿಹಾರ ಸಿಕ್ಕದೆ ಆ ಬೆಳೆಗಳು ನಾಶ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಜಾಗಗಳಿಗೆ ಮಂತ್ರಿಗಳು ಭೇಟಿ ಕೊಟ್ಟು ಅವರಿಗೆ ಸಮಾಧಾನವನ್ನು ಹೇಳಿ ಸರ್ಕಾರದಿಂದ ಪರಿಹಾರ ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಕಳೆದ 19ನೇ ತಾರೀಕು ನಡೆದಂಥ ಸಭೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವರು ಸೂಚನೆಯನ್ನು ಕೊಟ್ಟರು. ನಾನು ಮತ್ತೆ 22, 23, 24 ಈ ಮೂರು ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲೇ ವಾಸ್ತವನ್ನು ಹೂಡಿ ಪ್ರತಿ ತಾಲೂಕುಗಳಿಗೆ ರಸ್ತೆಗಳು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಏನೇನು ಅವರಿಗೆ ಅನುಷ್ಠಾನ ಆಗೋದಿರಬಹುದು ಮತ್ತು ಆಗ್ತಿರ್ತಕ್ಕಂಥ ಕೆಲಸಗಳಿರಬಹುದು ನಾನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಈ ಜಿಲ್ಲೆಯ ಜನರಿಗೆ ಲೋಕಾರ್ಪಣೆ ಮಾಡಬೇಕು. ಈ ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆಯಲ್ಲಿ ಶಾಮೀಲಾಗಿ ವಿಶೇಷವಾಗಿ ಅವರು ಕಳೆದ ಸೋಮವಾರ ಬೆಳಗ್ಗೆನೆ ಮೊದಲನೇ ಸಭೆ ಡಿಸಿಸಿ ಬ್ಯಾಂಕ್ ಸಭೆಯನ್ನು ಕರೀಬೇಕು, ಡಿಸಿಸಿ ಬ್ಯಾಂಕಲ್ಲಿ ಆಗಿರ್ತಕ್ಕಂಥ 100 ಕೋಟಿ ಅವ್ಯವಹಾರವನ್ನು ನಾನು ಅಧಿಕಾರಿಗಳ ಮೂಲಕ ಮಾಹಿತಿ ತಗೊಂಡು ಅದನ್ನು ಕ್ರಮ ತಗೋಬೇಕು, ಮತ್ತು ಸಾರ್ವಜನಿಕವಾಗಿ ಕೇವಲ ಒಂದು ಪಕ್ಷಕ್ಕೆ ಅದು ಸೀಮಿತ ಆಗಬಾರ್ದು, ನಬಾರ್ಡ್ನಿಂದ ಬರ್ತಕ್ಕಂಥ ಹಣ ಅದು ಯಾವ ರೀತಿ ಅದು ಪಾರದರ್ಶಕವಾಗಿ ನಡೀಬೇಕು ಅದಕ್ಕೆ ನಾವು ಕ್ರಮ ತೆಗೆದುಕೊಳ್ಬೇಕು, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಅದನ್ನು ನಾನು ಮಾಡ್ತೇನೆ ಸಭೆ ಅಂತೇಳಿ ಸೂಚನೆ ಕೊಟ್ಟು ಬೆಂಗಳೂರು ಹೋದ್ಮೇಲೆ ಕೆಲವು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಯಾರೇ ಇರ್ಬೋದು, ಗುತ್ತಿಗೆದಾರರು ನೀವು ಹಣವನ್ನು ಹಾಕಿ ಬಂಡವಾಳವನ್ನು ಹಾಕಿ ಸಾಲಗಳೆಲ್ಲ ಮಾಡಿ ನೀವು ಕೆಲಸಗಳನ್ನು ಮಾಡ್ತೀರಿ, ನೀವು ಪ್ರಾಮಾಣಿಕವಾಗಿ ಮಾಡ್ರಿ, ನೀವು ಆರೋಪ ಇನ್ನೊಬ್ಬರ ಮೇಲೆ ಮಾಡುವಂಥ ಸಂದರ್ಭ ನೀವು ಸರಿ ಇದ್ದೀರಿ ಅನ್ನೋ ಪ್ರಶ್ನೆ ಮಾಡಿಕೊಳ್ರಿ, ಯಾವ ದಾಖಲೆ ಇದೆ ನೀವು ಮಂತ್ರಿಗಳು ನಿಮ್ಮ ಹತ್ರ ಹಣ ಕೇಳಿದ್ದೀರಿ ಅಂತೇಳಿ, ಆರೋಪ ಯಾವ ರೀತಿ ಮಾಡಿದ್ರಿ, ಒಬ್ಬ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಗೌಡ ಮಾತು ಕೇಳಿಕೊಂಡು ನೀವೇನು ತಪ್ಪು ತಿಳ್ಕೊಬೇಡ್ರಿ, ಕೆಲವರು ಪತ್ರಕರ್ತರು ಅವ್ರ ಕಾರಲ್ಲೇ ಬರ್ತೀರಾ ಅವ್ರ ಕಾರಲ್ಲೇ ಹೋಗ್ತೀರಾ, ಪತ್ರಕರ್ತ ನಿಯಮನ ಹೇಳಿ ನಾನೇನು ಪ್ರಶ್ನೆ ಮಾಡಬೇಕಂತ ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ನೀವು ನಮ್ಮಂಗೆ ನಾವು ನಿಮ್ಮಂಗೇನೆ, ನಿಮ್ಮನ್ನ ನಂಬೇ ನಾವು ನೋಡ್ರಿ ನಿಮ್ಮನ್ನೆಲ್ಲ ಕರೆದಿದ್ದನ್ನೆಲ್ಲ ಹೇಳ್ತೀವಿ, ಜನರ ಮುಂದೆ ಇಡಬೇಕಂತ ಹೇಳಿದ್ರೆ ನಿಮ್ಮನ್ನ ತಾನೇ ನಾವು ನಂಬ್ತೀವಿ, ನೀವೇ ಅವ್ರ ಕಾರಲ್ಲಿ ಬರ್ತೀರಾ ಅವ್ರ ಕಾರಲ್ಲಿ ಹೋಗ್ತೀರಾ ಎಲ್ಲ ಅವ್ರ ಜೊತೆಲಿ ತಿಂಡಿ ಊಟ ಎಲ್ಲ ಮಾಡ್ತೀನಿ, ನಾವು ಇನ್ನು ಯಾರು ನಂಬೇಕು ಸ್ವಾಮಿ, ಯಾರು ಹೇಳ್ಬೇಕು ಹೇಳ್ರಿ, ಹಿಂಗಾಗಬಾರ್ದು, ಇದೊಂದು ದುರಂತ ಸಮಾಜದಲ್ಲಿ. ಇಲ್ಲಿ ನಾನು ಒಳ್ಳೆ ಕೆಲಸಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಈ ಆಳುವಂಥ ಸರ್ಕಾರಗಳನ್ನು ತಿದ್ದಿ ತೀಡಿ ಒಳ್ಳೆ ದಾರಿಗೆ ನೀವು ಕಳಿಸ್ತಕ್ಕಂಥ ಒಂದು ಮಹತ್ವದ ಜವಾಬ್ದಾರಿ 4ನೇ ಅಂಗ ನಿಮ್ಮದು ಈ ದೇಶದಲ್ಲಿ. ಅದಕ್ಕಾಗಿ ನೀವು ಕೂಡ ದಯಮಾಡಿ ಇಂಥ ವಿಚಾರಗಳು ಬಂದಾಗ ಸಾರ್ವಜನಿಕವಾಗಿ ಮುಕ್ತವಾಗಿ ಈ ವಿಷಯಗಳನ್ನು ಅವ್ರಿಗೆ ಇಡಿ, ನಿಮ್ಗೆ ಯಾರೇನು ಮಾಡೋದಿಲ್ಲ, ಯಾರ ಪರವಾಗಿ ಇರಬೇಡ್ರಿ, ಬಿಜೆಪಿ ಕಾಂಗ್ರೆಸ್ JDS ಮತ್ತೊಂದು ಪಕ್ಷ ಅಂತ ಏನಿಲ್ಲ, ನಿಮಗೆ ಸಮಾಜದಲ್ಲಿ ಒಳ್ಳೆ ಗೌರವ ಸ್ಥಾನ ಇದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನ ಮಾತು ಕೇಳಿಕೊಂಡು ಬಲಿತ ನಮ್ಮ ಗುತ್ತಿಗೆದಾರರಲ್ಲಿ ಕೆಲವರು ಇವರೆಲ್ಲರೂ ಎಲ್ಲಿ ಈ ಕಳಪೆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ನಾವು ಸಿಕ್ಕಾಕೊಂಡ್ಬಿಡ್ತೀವೋ, ನಮ್ಮ ಲೈಸೆನ್ಸ್ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಡ್ತಾರೆ, ಮತ್ತೆ ಮಾಡಿರ್ತಕ್ಕಂಥ ಹಣ ನಮಗೆ ಮರುಪಾವತಿ ಆಗೋದಿಲ್ಲ, ಸರ್ಕಾರದಿಂದ ನಮಗೆ ಬಿಲ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಎರಡನೇದು, ಡಿಸಿಸಿ ಬ್ಯಾಂಕ್ನ ನಾವು ಮೀಟಿಂಗ್ ಕರೆದು ಅದರ ಅವ್ಯವಹಾರಗಳನ್ನು ಬಯಲಿಗೆ ಎಳೆದು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಯಾವಾಗ ಸಚಿವರು ಹೇಳಿದ್ರು ಆವಾಗ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಗೋವಿಂದಗೌಡ ಮತ್ತು ಅಲ್ಲಿನ ನಿರ್ದೇಶಕರುಗಳು ಎಲ್ಲೆಲ್ಲಿ ಯಾವ್ಯಾವ ಸೊಸೈಟಿಯಲ್ಲಿ ಅವ್ಯವಹಾರಗಳಾಗಿದೆಯೋ 100 ಕೋಟಿ ಅವೆಲ್ಲವೂ ಕೂಡ ಬಯಲಿಗೆ ಎಳೆದು ನಾವು ಸಿಕ್ಕಾಕೊಂಡ್ಬಿಡ್ತೀವಲ್ಲ ಅಂತ ಭಯದಿಂದ ಗುತ್ತಿಗೆದಾರನ ಮುಂದೆ ಇಟ್ಕೊಂಡು ಸಚಿವರು ದುಡ್ಡು ಕೇಳಿದ್ರು ಅನ್ನುವಂಥ ಆರೋಪವನ್ನು ಇವತ್ತು ಮಾಡಿದ್ದಾರೆ. ನಾವು ಕೇಳ್ತೀವಿ, ಇಲ್ಲಿ ತನಕ ನೀವು ಈ ಜಿಲ್ಲೆಯಲ್ಲಿ 100 ಕೋಟಿ ಕೆಲಸ ಮಾಡಿದ್ದೀರಿ, ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಕಾಲಕಾಲಕ್ಕೆ ಹಣ ಮಂಜೂರು ಮಾಡಿದೆ, ತಗೊಂಡಿದ್ದೀರಿ,
ಕಳಪೆ ಕಾಮಗಾರಿಗಳು ಆಗಿದೆ ಅಂತ ಹೇಳಿ ಮಂತ್ರಿಗಳು ಏನು ದೂರನ್ನು ಕೊಟ್ಟಿಲ್ಲ, ಮಂತ್ರಿಗಳು ಏಕಾಏಕಿ ಏನು ಮಾಡಲಿಲ್ಲ, ಮಾತಾಡಲಿಲ್ಲ. ಜಿಲ್ಲೆ ಜನರು ಕೇಳಿದ್ದಾರೆ, ಎಲ್ಲ ತಾಲೂಕು ಜನರು, ಜಿಲ್ಲೆ ಸಚಿವರು ಹೋದ ಕಡೆಯಲ್ಲೆಲ್ಲ, ಸರ್ ನಮ್ಮ ರಸ್ತೆ ಹಾಳಾಗಿದೆ, ಇವತ್ತು ಹಾಕಿದ ಡಾಂಬರೀಕರಣ ನಾಳೆ ಕಿತ್ತೋಗಿದೆ, ಇವತ್ತು ಹಾಕಿದ ಸಿಮೆಂಟ್ ಕಾಂಕ್ರೀಟ್ ರೋಡ್ ನಾಳೆ ಕಿತ್ತೋಗಿದೆ ಅನ್ನುವಂಥ ಆರೋಪವನ್ನ ದೂರಿನ ಮೂಲಕ ಸಚಿವರ ಗಮನಕ್ಕೆ ಬಂದಾಗ ಸಚಿವರು ಕೇಳಬಾರ್ದ, ಸಚಿವರು ಸಭೆ ಮಾಡಬಾರ್ದ? ಮತ್ತೆ ಉಸ್ತುವಾರಿ ಸಚಿವರು ಬಂದಿಲ್ಲ, ಸಭೆ ಮಾಡಲಿಲ್ಲ, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿನೇ ಆಗಲಿಲ್ಲ ಅಂತೇಳಿ ಆರೋಪನೂ ಮಾಡ್ತೀರಾ, ಅಭಿವೃದ್ಧಿ ಕಡೆ ಗಮನ ಹರಿಸಿದ್ರೆ ಅವ್ರನ್ನ ಮಾಡಬಾರ್ದಂತೂ ಈ ರೀತಿ ಅವ್ರ ಮೇಲೆ ಆರೋಪ ಮಾಡ್ತೀರಾ, ಎಷ್ಟು ಮಟ್ಟಿಗೆ ಸರಿ ಮಾಡಲಿ ಬಿಡ್ರಿ? ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನು ಹೇಳಿದಾರೆ ಅವರು, ಆ ಪ್ರಕಾರ ಅವರು ಸ್ಥಳ ಪರಿಶೀಲನೆ ಮಾಡಲಿ. ಗುಣಮಟ್ಟವನ್ನು ಪರಿಶೀಲನೆ ಮಾಡೋದಕ್ಕೆ ಸಂಬಂಧಪಟ್ಟ ಏಜೆನ್ಸಿ ಇದೆ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮೂಲಕ ಅವರು ಪರಿಶೀಲನೆ ಮಾಡಿಸ್ತಾರೆ, ವರದಿ ತರಿಸ್ಕೊಂತಾರೆ. ನೀವು ಮಾಡಿರೋದು ಕರೆಕ್ಟ್ ಇದ್ರೆ ಕರೆಕ್ಟ್ ಆಗುತ್ತೆ, ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ನಿಮ್ಮ ವಿರುದ್ಧ ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಕ್ರಮ ತೆಗೆದುಕೊಳ್ಬೇಕು ತಗೊಳ್ತಾರೆ. ಅದು ಮಾಡಬಾರದು, ನೀವು ಸುಮ್ಮನೆ ಇದ್ದು ಬಿಡಿ ಅಂತೇಳಿ ಕೆಲವು ಗುಂಪನ್ನ ಮಂತ್ರಿಗಳ ಜೊತೆ ಕಳಿಸಿದ್ರು, ಮಂತ್ರಿಗಳು ಅದಕ್ಕೆ ಒಪ್ಪಲಿಲ್ಲ. ನೀವು ಮಾಡಿರ್ತಕ್ಕಂಥ ತಪ್ಪಿಗೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಮೇಲೆ ಜನಗಳ ತಪ್ಪು ಅಭಿಪ್ರಾಯ ಮೂಡುತ್ತದೆ, ಅದಕ್ಕೆ ನಾನು ಸಹಿಸೋದಿಲ್ಲ. ನಾನು ಏನು ಕೆಲಸ ಮಾಡಬೇಕು ಅದು ಪ್ರಾಮಾಣಿಕವಾಗಿ ಕೋಲಾರ ಜಿಲ್ಲೆಗೆ ನಾನು ಮಾಡ್ತೇನೆ, ಅದಕ್ಕೆ ಯಾರೇ ಅಡ್ಡಿ ಬಂದರೂ ನಾನು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಿದರೆ ಅದು ಮಾಡ್ತಾರೆ. ನೋಡಿ, ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳ ವಿರುದ್ಧ ನೀವು ಆರೋಪ ಮಾಡೋದಾದ್ರೆ ನೀವು ಆರೋಪ ಮಾಡಿದ ಮೇಲೆ ಪ್ರೂವ್ ಮಾಡಬೇಕು, ನೀವು ಹೇಳಬೇಕು ಎನ್ಕ್ವೈರಿ ಏಜೆನ್ಸಿಗಳು ಎಷ್ಟಿಲ್ಲ, ಯಾಕೆ ನೀವು ದೂರು ಕೊಟ್ಟಿಲ್ಲ ಅಲ್ಲಿ, ನಿಮ್ಮ ಪ್ರಧಾನಮಂತ್ರಿಗಳು ಪತ್ರ ಬರೀತೀನಿ ಅಂತೀರಾ, ಮುಖ್ಯಮಂತ್ರಿಗಳು ಪತ್ರ ಬರೀತೀನಿ, ಬರೀರಿ ಸಂತೋಷ. ಆ ಬರೆದಂತ ಪತ್ರಕ್ಕೆ ಒಂದು ವ್ಯಾಲ್ಯೂ ಇರಬೇಕಲ್ಲ, ಇಷ್ಟು ಕೊಟ್ಟಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಹೇಳ್ತಾ ಹೋಗ್ತೀರಾ, 25% 30% ಬಿಲೋಗೆ ಹೋಗ್ತೀರಾ. ಹಂಗಾದ್ರೆ ನೀವು ಎಲ್ಲಿ ಕೆಲಸ ಮಾಡಿದ್ದೀರಿ? ಕೆಲಸ ಮಾಡಿದಿರಾ ಅಧಿಕಾರಿಗಳು ಕೆಲವು ಗುತ್ತಿಗೆದಾರರು ಹಾಗೆ ಬಿಲ್ ಮಾಡ್ಕೊಂಡಿದ್ದೀರ ಅಂತ ಸಂಶಯ ನಮ್ಗೆ ಕಾಡ್ತದೆ. ನಾವು ನಮ್ಮ ತಾಲೂಕು ಮಟ್ಟಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ, ಯಾರ್ಯಾರು ಎಲ್ಲೆಲ್ಲಿ ಗುತ್ತಿಗೆದಾರರು ಬಿಲೋಗೆ ಹೋಗಿರೋದಿರ್ಬೋದು, ಇಲ್ಲ ಬೇರೆ ಬೇರೆ ಯಾವುದೇ ದೊಡ್ಡ ದೊಡ್ಡ ಗುತ್ತಿಗೆದಾರರು ಇಲ್ಲಿ ಬಂದು ಕೆಲಸ ಮಾಡಿದವರಿಗೆ ನಾವು RTIಯಲ್ಲಿ ಅಪ್ಲೈ ಮಾಡಿ ದಾಖಲೆಗಳು ಎತ್ಕೊಂಡು ಎಸ್ಟಿಮೆಂಟಲ್ಲಿ ನಿಮ್ಗೆ ಯಾವ್ಯಾವ ಕೆಲಸಕ್ಕೆ ಎಷ್ಟು ಸಿಮೆಂಟ್ ಹಾಕಬೇಕು, ಎಷ್ಟು ಜೆಲ್ಲಿ ಹಾಕಬೇಕು, ಎಷ್ಟು ವೆಟ್ ಮಿಕ್ಸ್ ಹಾಕಬೇಕು, ಎಷ್ಟು ಅರ್ಥ ವರ್ಕ್ ಮಾಡಬೇಕು, ಎಲ್ಲಿ ಅಪ್ ಇದೆ, ಎಲ್ಲಿ ಡೌನ್ ಇದೆ, ಎಲ್ಲಿ ಬಂಡೆ ಕೊರಿಬೇಕು, ಎಲ್ಲೆಲ್ಲಿ ಏನು, ನಾವು ಇಲ್ಲಿ ಇಳಿತೀವಿ ಬೀದಿಗೆ. ಒಬ್ಬ ಮಂತ್ರಿಗಳು ಬರುತ್ತೆ, ನೀವು ಇಷ್ಟು ಆರೋಪ ಮಾಡೋದಾದ್ರೆ ನಾವು ಯಾಕೆ ಸುಮ್ಮನೆ ಕೂರಬೇಕು? ನಾವು ಕೆಲಸ ಆಗುತ್ತಾ? ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಂಡಿದ್ರೆ ಮುಂದೆ ಜನಗಳ ಬೇಡಿಕೆ ಏನಿದೆ ಅದನ್ನು ಈಡೇರಿಸೋಕ್ಕಾಗತ್ತಾ? ನಾವು ಸರ್ಕಾರ ಸಾವಿರಾರು ಕೋಟಿ ಎಲ್ಲ ಇಲಾಖೆಗಳಿಗೂ ಕೂಡ ಪಾರದರ್ಶಕವಾಗಿ ಎಲ್ಲ ಜಿಲ್ಲೆಗಳಿಗೆ ಹಣ ಕೊಟ್ಟಾಗ ಗುತ್ತಿಗೆದಾರರು ನೀವು ನಿಮ್ಮದೇ ಆದಂತ ನೀವೇ ಕೆಲಸ ಹಂಚ್ಕೊಂಡ್ಬಿಡ್ತೀರ ಅಲ್ಲಲ್ಲಿ, ಅದಕ್ಕೆ ಯಜಮಾನರುಗಳು ನೀವೇ, ಓನರ್ ನೀವೇ, ನಿಮ್ಗೆ ಯಾರು ಕೊಟ್ಟವ್ರು ಇದನ್ನ? ನಿಮ್ಮ ಸಂವಿಧಾನದ ಅಡಿಯಲ್ಲಿ ಬರುತ್ತಾ ನೀವು ಹಂಚ್ಕೊಳ್ಳಕ್ಕೆ? ಅದಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನೆಲ್ಲನ್ನ ಕರೆದು ನಡೆದಂತ ನಮಗೆ ಗೊತ್ತಂತ ವಿಷಯಗಳನ್ನ ನಿಮ್ಮ ಮುಂದೆ ನಾವು ಹಂಚ್ಕೊಂಡು ಸಚಿವರ ವಿರುದ್ಧ ಮಾಡಿರ್ತಕ್ಕಂಥ ಆರೋಪವನ್ನ ನಿರಾಧಾರವಾಗಿ ನಾವು ತಳ್ಳಿ ಹಾಕ್ತೇವೆ. ಒಂದು ವೇಳೆ ನಿಮಗೆ ದಾಖಲೆಗಳಿದ್ರೆ ನೀವು ಅದನ್ನ ಪ್ರೂವ್ ಮಾಡಿ ಏಜೆನ್ಸಿಯವರಿಗೆ ನೀವು ದೂರನ್ನ ಕೊಡಿ, ಕಂಪ್ಲೇಂಟ್ ಫೈಲ್ ಮಾಡಿ. ಆಗಿಲ್ಲ ಅನ್ನೋದಾದ್ರೆ ನಿಮ್ದೇ ತಪ್ಪಾಗತ್ತೆ. ಆಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿಮ್ಗೆ ಯಾರೋ ಹಿಂದೆ ಇದ್ದಂಥವ್ರು ಬರ್ತಾರೆ ಹೋಗ್ತಾರೆ ಇನ್ನೊಂದು ಮಾಡ್ತಾರೆ ಅಂತಲ್ಲ, ಈ ಉಸ್ತುವಾರಿಗಳು ಎದುರೋರು ಅಲ್ಲ, ಭಯ ಪಡೋರು ಅಲ್ಲ. ಮಾಡಿದ್ರಿ ಗೊತ್ತಾ? ಪ್ರೇರಣೆ ಕೊಟ್ರಿ, ಸ್ಫೂರ್ತಿ ಆದ್ರಿ, ಅವ್ರಿಗೆ ಇನ್ನಷ್ಟು ಧೈರ್ಯ ಕೆಲಸ ಮಾಡೋಕ್ಕೆ ನೀವೇ ಕಾರಣ. ಏನಂತ ಬರೆದಿದ್ದಾರೆ ಈ ಪತ್ರ ಅವ್ರು ಬರೀಬೇಕಾದ್ರೆ ಅವ್ರು ಎಷ್ಟು ಪಾರದರ್ಶಕವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು. ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನ ಆದ್ಮೇಲೆ ನಾನು ಯಾರೇ ಆಗಿರಲಿ, ಯಾವ ಪಕ್ಷದವರಾಗಿರಲಿ, ಯಾವ ಪಕ್ಷದಲ್ಲಿ ಇಲ್ಲದೇ ಇರ್ತಕ್ಕಂಥವ್ರಿರಲಿ, ಜನರಿಗೆ ಅಧಿಕಾರ ಬಂದ ಮೇಲೆ ನಾವು ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿ ಬದ್ಧತೆಯಿಂದ ನಮ್ಮ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಈ ಪತ್ರ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. 19 ನಡೆದಂತ ಸಭೆಯಲ್ಲಿ ನಾನೇನು ಅಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೋ ಅದರ ಪ್ರಕಾರ ನಾನು 22, 23, 24 ತಾರೀಕು ಈ ಜಿಲ್ಲೆಯಲ್ಲಿ ಉಳಿದು ಎಲ್ಲಾ ಇಲಾಖೆಯಲ್ಲಿ ನಡೆದಂತ ಕೆಲಸ ಕಾರ್ಯಗಳನ್ನ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದೆ ತಪ್ಪು ಅನ್ನೋದಾದ್ರೆ ಅವಾಗ ಜನಪ್ರತಿನಿಧಿಗಳು ಯಾರೇ ಇರ್ಬೋದು ಅವರು ಜನರ ಪರವಾಗಿ ನ್ಯಾಯ ಕೇಳಬಾರ್ದ? ಗುತ್ತಿಗೆದಾರರಿಗೆ ಏನು ರಾಜಾರೋಷ ನಿಮ್ ಬಿಟ್ಬಿಡ್ಬೇಕು ನಿಮ್ಗೆ ಇಷ್ಟ ಬಂದಾಗೆ? ಯಾರೋ ಒಬ್ಬ ಅವಿವೇಕಿ ಒಬ್ಬ PWD ಅಧಿಕಾರಿ ನಿಮ್ ಪರವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ ಅಂತ ಎಲ್ಲ ಮಾತನ್ನ ಕೇಳಿಕೊಂಡು ನೀವು ಈ ರೀತಿ ಬೀದಿಗಿಳಿದ್ರೆ ನೀವು ಟೆಂಡರ್ ಹಾಕೋವಾಗ ಏನೇನು ಮಾಡ್ತೀರಿ ಅಂತ ನಮ್ಗೆಲ್ಲ ಗೊತ್ತು. 20%, 30% ಬಿಲೋ ಹೋಗ್ತೀರಾ, ಅದು ಹೆಂಗ್ ಹೋಗ್ತೀರಿ ನೀವು? ನಿಮ್ ತಪ್ಪಿಲ್ವಾ? ಸರ್ಕಾರ ಹೇಳಿದ್ರ, ಮಂತ್ರಿಗಳು ಹೇಳಿದ್ರ 20%, 30% ಬಿಲೋಗಿ ಹೋಗಿ ನೀವು ಹಂಗಾದ್ರೆ ಹೆಂಗ್ ಕೆಲಸ ಮಾಡ್ತೀರಿ ನೀವು?
25-30% ಬಿಲೋಗೆ ಹೋಗಿ ಕೆಲಸ ತಕೊಂಡು ಏನ್ ಕೆಲಸ ಮಾಡಕ್ಕಾಗತ್ತೆ ನಿಮ್ ಕೈಯಲ್ಲಿ? ಒಬ್ಬರ ಮೇಲೆ ಒಬ್ಬರು ಚಾಲೆಂಜ್ ಹೋಗ್ತೀರಿ, ಎಲ್ಲ ನಿಮ್ಗೆ ಹೆಂಗ್ ಮಾಡ್ಬೇಕು ಅಂತ ಎಲ್ಲ ವ್ಯವಸ್ಥಿತವಾಗಿ ನಿಮ್ಗೆಲ್ಲ ಅದ್ರಲ್ಲಿ ಅನುಭವ ಇದ್ದಿದ್ರಿಂದ ತಾನೇ ಆ ಪರ್ಸೆಂಟ್ ಬಿಲೋಗೆ ಹೋಗ್ತೀರಿ ನೀವು. ಸರ್ಕಾರ ಹೇಳಿತಾ ಏನಿಲ್ವಲ್ಲ? ಇವತ್ತು ನೋಡ್ರಿ, ಚೀಫ್ ಇಂಜಿನಿಯರ್ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ, ಸೆಕ್ರೆಟರಿ ಮಟ್ಟದಲ್ಲಿ, ಕೋಲಾರ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಬಿಲೋಗೆ ಎಲ್ಲಾನ ಹೋಗ್ತಾರೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಗೆ ಹೆಸರುವಾಸಿ ಆದಂತ ಗುತ್ತಿಗೆದಾರ ನೀವು. ನಿನ್ ಕೆಲಸ ಸಿಕ್ಬೇಕಷ್ಟೇ, ಹಾಕಿದ್ರೆ ಎಷ್ಟಕ್ ಬೇಕೋ ಅಷ್ಟು. ಯಾವೊಬ್ಬ ಬಡವ SC ST ಕಾಮ ಅವ್ನ ಲೈಸೆನ್ಸ್ ಮಾಡ್ಕೊಂಡವನೆ, ಇನ್ಯಾರೋ ಹಿಂದುಳಿದವರು ಅಲ್ಪಸಂಖ್ಯಾತ ಲೈಸೆನ್ಸ್ ಮಾಡ್ಕೊಂಡವ್ರೆ, ಅವ್ರಿಗೆ ನೀವು ಕೆಲಸ ಕೊಡ್ತೀರಾ? ಎಲ್ಲ ನೀವೇ. ನೌಕರ ಸಂಘ ಕಟ್ಕೊಂಡಿದ್ದೀರಿ, ಇದನ್ನು ಗುತ್ತಿಗೆದಾರ ಸಂಘ ಕಟ್ಕೊಂಡಿದ್ದೀರಿ, ಒಳ್ಳೆ ಕೆಲಸಕ್ಕೆ ಬಳಸಿ, ಅದನ್ನ ದುರುಪಯೋಗ ಮಾಡ್ಕೊಂಡ್ಬಿಡಿ. ಈ ಜಿಲ್ಲೆಯಲ್ಲಿ SC ST ಹಿಂದುಳಿದವರು ಎಷ್ಟು ಜನ ಲೈಸೆನ್ಸ್ ಇದ್ದಾರೆ? ಎಲ್ಲ ಇಲಾಖೆಯಲ್ಲಿ ನಿಮ್ಗೆ ಟೆಂಡರ್ ಕರೆದಾಗ ಎಷ್ಟು ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಿ? ಅವರಿಗೆ ಅವ್ರ ಹೆಸರಲ್ಲೇ ಕೆಲಸ ಹಾಕುವಂತೀರ? ಒಂದಂತೂ ಸತ್ಯ, ಚಿನ್ನದ ನಾಡು ಗಡಿನಾಡು ಕೋಲಾರ ಜಿಲ್ಲೆಯಲ್ಲಿ ರಾಜಕಾರಣಿಗಳು ಮತ್ತು ಗುತ್ತಿಗೆದಾರರು ಸೇರಿ ಸರ್ಕಾರಿ ಹಣವನ್ನ ಕಮಿಷನ್ ಮೂಲಕ ಕೋಟಿ ಕೋಟಿ ಲೂಟಿ ಮಾಡಿರುವುದು ಜಿಲ್ಲೆಯ ಕಳಪೆ ಕಾಮಗಾರಿಗಳೇ ಹೇಳುತ್ತೆ. ಸಾರ್ವಜನಿಕರು ಸೇರಿ ಮೂಲಗಳಿಂದ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿ ವಿಚಾರದಲ್ಲಿ 20 ವರ್ಷಗಳ ಹಿಂದೆ ಕೊಂಡೊಯ್ದು ಮಾನ್ಯ ಕೋಲಾರ ಜಿಲ್ಲೆಯ ಶಾಸಕ ಶ್ರೀನಿವಾಸ ಗೌಡ ಸೇರಿ ಕೇಂದ್ರ ಸಚಿವರ ಸುಪುತ್ರಿ ಪ್ರಸ್ತುತ KGF ಶಾಸಕಿ ರೂಪಕಲಾ ಶಶಿಧರ ವಿರುದ್ಧವೂ 3-4% ಕಮಿಷನ್ ಆರೋಪ ಕೇಳಿಬರುತ್ತಿದೆ. ಸತ್ಯಾಸತ್ಯತೆ ತನಿಖೆಯಿಂದಲೇ ಹೊರಬರಬೇಕಿದೆ. ಒಟ್ಟಿನಲ್ಲಿ ಸಚಿವರು 40%, ಗುತ್ತಿಗೆದಾರರು 30%, ಶಾಸಕರು 5%, ಅದರ ಜೊತೆಗೆ ಪ್ರಶ್ನೆ ಮಾಡದೇ ಇರುವುದಕ್ಕೆ ಅಧಿಕಾರಿಗಳಿಗೆ 1% ವ್ಯವಹಾರಗಳಿಂದ ಸಾರ್ವಜನಿಕ ತೆರಿಗೆ ಹಣ ಲೂಟಿ ಮಾಡಿ ಅವರ ಬಾಯಿಗೆ ಮಣ್ಣು ಹಾಕಿರುವುದಂತೂ ಸತ್ಯ. ಇದೇ ಈ ಕ್ಷಣ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ. ವರದಿ ಹರಿಚಿನ್ನು, ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್.